അസ്സലാമുഅലൈക്കും. അസ്സലാമുഅലൈക്കും വറഹ്മത്തുള്ളാഹി വബറകാതുഹു. സഹൃദയ എസ് എസ് എഫിന്റെ കാര്യകർത്തരെ എല്ലാവരും കൊളുത്തുകൊള്ളേക്കു. ഷെയ്ഖുന അബ്ബാസ് ഉസ്താദ് അൽഹംദുലില്ലാ, ദക്ഷിണ കർണാടകദ ശ്രേഷ്ഠ സുജ്ഞാന കേന്ദ്രമായി മാറപ്പെട്ടിരുവന്തഹ അൽമദീന ഇസ്ലാമിക് കോംപ്ലക്സ് എന്നുവ മത ലൗകിക ശിക്ഷണ സംസ്ഥകളെന്ന ഈ നാടിനെ കൊടികമാടിയതന്തഹ ഈ നാട് കണ്ടന്തഹ ശ്രേഷ്ഠ ശൈക്ഷണിക ഹരികാര ഷെയ്ഖുന അബ്ബാസ് ഉസ്താദ് അൽഹംദുലില്ലാ ഈ കാര്യക്രമക്ക് ഷറഫുൽ ഉലമ അബ്ബാസ് ഉസ്താദ് റവറു ഈ കാര്യക്രമക്ക് ആഗമിച്ചിദ്ദാരെ. ഈ മഹത്തരവാദ കാര്യക്രമവന്ന ഉദ്ഘാടനം മാഡലിക്കിദ്ദാരെ. അൽഹംദുലില്ലാ കർണാടക നാടിനല്ലി ഒന്ന് കാലദല്ലിദ്ദന്തഹ ശിക്ഷണദ ബരഗാലവന്ന ഇല്ലവാഗിസി ഈ നാടിനെ അനേകാറു പ്രതിഭാൻവിതവാദ മർസൂഖി വിദ്വാംസരന്ന സമാജക്ക് കൊട്ടുകൊണ്ടു. അൽഹംദുലില്ലാ ഈ നാടിന ശൈക്ഷണിക സാമാജിക പ്രഗതിക അത്യന്ത ഉന്നതവാദന്തഹ കോൺട്രിബ്യൂഷനുകളെന്ന കൊടികളെന്ന നേടുക ഷെയ്ഖുന ഷറഫുൽ ഉലമ അബ്ബാസ് ഉസ്താദ്. അല്ലാഹു അക്ബർ, അല്ലാഹു അക്ബർ. ഇൻഷാല്ലാ ഉസ്താദ് റവറു കാര്യക്രമവന്ന് ഉദ്ഘാടിച്ച് മാതനാടലിക്കിദ്ദാരെ. ആ മുൻചെ നന്ന പ്രീതിയ സഹകാര്യകർത്ത എല്ലാവരും കൂടെ ഇൻഷാല്ലാ ഷെയ്ഖുന പേരോട് ഉസ്താദ് സഹിത ഇരുവ എല്ലാ വിദ്വാംസരു ഇൻഷാല്ലാ കെലവേ നിമിഷങ്ങളിൽ വേദിക്കു ബരലിക്കിദ്ദാരെ. ഹാഗാഗി തമഗാഗി സിദ്ധപടിസന്തഹ വേദിക്കയല്ലി ആദഷ്ടു എതിരികെ നിന്തു കുളിത്തുകൊണ്ടു സഹകരിസബേക്കാഗി വിനമ്ര വിനന്തി. എസ് എസ് എഫ് ശാന്തിബാഗ് ശാഖെ, കർണാടക രാജ്യ സുന്നി സ്റ്റുഡൻസ് ഫെഡറേഷന്, ഇവത്തു കർണാടക രാജ്യാദ്യന്ത മാടുവന്തഹ അത്യുന്നതവാദ കാരുണ്യ ശൈക്ഷണിക മാനവീയ സേവയ ഒന്നു ഭാഗമായി അൽഹംദുലില്ലാ എസ് എസ് എഫ് ശാന്തിബാഗ് ശാഖയു കൂട ഈ നാടിന അത്യുന്നതവാദ കാരുണ്യ സേവയെന്ന് മാടുവതരല്ലി തന്നെന്ന സമ്പൂർണമായി സമർപ്പിച്ചലിക്ക് സാധ്യവാകിരെ. ഈ കടന മുഞ്ചെ സംഘടനയെന്ന പരിചയ മാടിയ ഭാഷണകാര നിമ്മ മുന്തെ തന്നതേ ആദ ദാട്ടിയല്ലി ഹേളിദാരോ ഒന്ന് വേളെ യാവുദാതൊരു യൂണിറ്റുകളിക ആ ഊരിന സമാജവന്ന ആ ഊരിന സമാജദ ബാന്ധവരന്ന ആ സമാജദല്ലിരുവ കഷ്ട കാർപ്പന്നകളെന്ന ദുഗുട ദുമ്മാനകളെന്ന എതിരിസുവന്തഹ മനുഷ്യ മക്കളിക്ക് മാത്ര പരിഹാരമാടലിക്ക് സാധ്യവാദരെ. അൽഹംദുലില്ലാ എസ് എസ് എഫ് ശാന്തിബാഗ് ശാഖയ മഹത്തരവാദ കാര്യകർത്തരോ ഇവത്തു കർണാടക കേരളത വിവിധടകളിന്ന് ബന്ധ അനേകാറ് രോഗികള കഷ്ടകളിക്ക് സ്പന്ദിസുവന്തഹ ഭാഗ്യവനു ലഭിച്ചന്തഹ കാര്യകർത്തരാകിദ്ദാരെ. ಹಾಗಾಗಿ ನಾನು ಅತ್ಯಂತ ಹೆಚ್ಚು ಮಾತನಾಡಲಿಕ್ಕೆ ಬಯಸ್ತಾ ಇಲ್ಲ, ಒಂದು ಮಾತು ಮಾತ್ರ ನೆನಪಿಟ್ಟುಕೊಳ್ಳಬೇಕು. ಯಾಕಾಗಿ ಶರಫುಲ್ ಉಲಮ ಅಬ್ಬಾಸ್ ಉಸ್ತಾದರಂತಹ ವಿದ್ವಾಂಸರು ಈ ನಾಡಿನ ಮಕ್ಕಳಿಗಾಗಿ ಯುವಕರಿಗಾಗಿ ವಿದ್ಯಾರ್ಥಿಗಳಿಗಾಗಿ ಎಸ್ ಎಸ್ ಎಫ್ ಅನ್ನುವಂತಹ ಸಂಘಟನೆಯನ್ನು ಕಟ್ಟಿಕೊಟ್ಟರು ಅಂತ ಕೇಳಿದರೆ ಈ ನಾಡಿನ ಸಮಾಜದ ಬಾಂಧವರು ತಿಳಿದುಕೊಳ್ಳಬೇಕು. ಒಂದು ಕಾಲದಲ್ಲಿ ಹುಜೂರ್ ಆಖ ಮೊಹಮ್ಮದ್ ಮುಸ್ತಫಾ ಸಲಲ್ಲಾಹು ಅಲೈಹಿ ವಸಲ್ಲಂ ಅವರು 1500 ವರ್ಷಗಳ ಮುಂಚೆ ಅತ್ಯಂತ ಸ್ಪಷ್ಟವಾಗಿ ಹೇಳಿದಂತಹ ಒಂದು ಮಾತಾಯಿತು. ಇದಾ ತಹಾನಿ ಸಾಹುಕುಮ ಒಫುಸಿಕ ಶುಭಾನುಕುಮ ಒತರಕುತುಮ್ ಜಿಹಾದುಕುಮ್. ಓ ನನ್ನ ಧರ್ಮ ಬೋಧನೆಯ ಕರ್ತವ್ಯವನ್ನು ವಹಿಸಿದ ವಿದ್ವಾಂಸರೇ, ನೀವು ಎಲ್ಲಿದ್ದೀರಿ? ಈ ಕಾಲಘಟ್ಟದಲ್ಲಿರುವಂತಹ ಯುವಕರು ಅವರು ದಾರಿ ತಪ್ಪುತ್ತಿರುವಾಗ ಸ್ತ್ರೀಗಳು ಧರ್ಮದ ನಿಯಮಗಳನ್ನು ಮೀರಿಕೊಂಡು ಅವರು ಕಾರ್ಯಚಟುವಟಿಕೆಗಳಿಗೆ ಸೀಮಿತವಾಗುವಂತಹ ಸಂದರ್ಭ, ಅವರನ್ನ ಧರ್ಮ ಬೋಧನೆಯ ಹಾದಿಯಲ್ಲಿ ಸೇರಿಸಬೇಕಾದ ಅತಿ ದೊಡ್ಡ ಜವಾಬ್ದಾರಿ ಇರುವ ಓ ವಿದ್ವಾಂಸರೇ ನೀವೆಲ್ಲಿದ್ದೀರಿ ಅನ್ನುವ ಹುಜೂರ್ ಆಕ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ 14 ಶತಮಾನಗಳ ಮುಂಚೆಯ ಎಚ್ಚರಿಕೆಯ ಸಂದೇಶವನ್ನು ಎತ್ತಿಕೊಂಡು ಅಲ್ಹಮ್ದುಲಿಲ್ಲಾ ಇನ್ನಿ ವಿದ್ವಾಂಸರು ಈ ನಾಡಿ ಕೊಟ್ಟ ಅತಿ ದೊಡ್ಡ ಕೊಡುಗೆಯಾಗಿದೆ ಎಸ್ ಎಸ್ ಎಫ್ ಅನ್ನುವಂತಹ ಮಹತ್ತರವಾದ ಸಂಘಟನೆ. ಕಳೆದ 30 ವರ್ಷಗಳಲ್ಲಿ 3 ದಶಕಗಳಲ್ಲಿ ಈ ನಾಡಿಗೆ ಎಸ್ ಎಸ್ ಎಫ್ ಕೊಟ್ಟಂತಹ ಕೊಡುಗೆಯನ್ನ ನಿಜಕ್ಕೂ ಕೂಡ ಈ ನಾಡಿನ ಯಾವುದೇ ಜಾತಿ ಧರ್ಮ ಮತ ವರ್ಗ ವರ್ಣಗಳ ವಿಧೌಟ್ ಡಿಸ್ಕ್ರಿಮಿನೇಷನ್ ಆಫ್ ದಿ ಎನಿ ಕಾಸ್ಟ್ ಅಂಡ್ ರಿಲಿಜನ್ ಅಂಡ್ ಟ್ರೈಬ್ ಯಾವುದೇ ಧರ್ಮ ಜಾತಿ ಭೇದವನ್ನೇ ಎಲ್ಲರೂ ಕೂಡ ಒಪ್ಪಿಕೊಳ್ಳಬೇಕಾದ ಸತ್ಯವಾಗಿದೆ. ಅಲ್ಹಮ್ದುಲಿಲ್ಲಾ ಎಸ್ ಎಸ್
ಮನಸ್ತಪ್ಪು ಮಾಡುವಂತಹ ಸಾಧನೆ. ನೀವು ನೋಡಿ, ನಾನು ಪ್ರತಿನಿಧಿಸುತ್ತಿರುವಂತಹ ಹಾವೇರಿ ಜಿಲ್ಲೆ ಇರಬಹುದು, ಅಥವಾ ಬಳ್ಳಾರಿ ಜಿಲ್ಲೆ ಇರಬಹುದು, ದಾವಣಗೆರೆ ಜಿಲ್ಲೆ ಇರಬಹುದು, ಇತರ ಗುಲ್ಬರ್ಗ ಬೀದರ್ಗಳಿರಬಹುದು, ಆ ಊರಿನಲ್ಲಿರುವಂತಹ ಹಳ್ಳಿ ಪ್ರದೇಶದಲ್ಲಿರುವಂತಹ ಅತ್ಯಂತ ಬಡಪಾಯಿಗಳಾದಂತಹ ಜನರು ಶಿಕ್ಷಣದಿಂದ ವಂಚಿತರಾಗಿ ಮದ್ಯಪಾನಕ್ಕೆ ಬಲಿಯಾಗಿ ತಂದೆಯಾರೆಂದೋ ತಾಯಿಯಾರೆಂದೋ ಗುರುತು ಇಲ್ಲದಂತಹ ಒಂದು ಸಮಾಜವನ್ನ ಅಲ್ಹಮ್ದುಲಿಲ್ಲಾಹ್ ಎಸ್ಎಸ್ಎಫ್ ಇಹ್ಸಾನ್ ಅನ್ನುವ ನೆಟ್ವರ್ಕ್ನ ಮೂಲಕ ಅವರಿಗೆ ಶಿಕ್ಷಣವನ್ನು ಕೊಡಿಸಲಿಕ್ಕೆ ಇವತ್ತು ಎಸ್ಎಸ್ಎಫ್ ಗೆ ಸಾಧ್ಯವಾಗಿದೆ. ಧರ್ಮದ ಜಾತಿಯ ಇಸ್ಲಾಮಿನ ಯಾವುದೇ ರೀತಿಯ ಗಂಧಗಾಳಿ ಇಲ್ಲದ ನಾಡಿನಲ್ಲಿ ಇಸ್ಲಾಮಿನ ಪ್ರವೆಯನ್ನ ತಲುಪಿಸುವುದಕ್ಕೆ ಸಾಧ್ಯವಾದ ಏಕೈಕ ವಿದ್ಯಾರ್ಥಿ ಸಂಘಟನೆ ಇದ್ದರೆ ಅದು ಎಸ್ಎಸ್ಎಫ್ ಆಗಿದೆ. ಮುಗಿದಿಲ್ಲ ನನ್ನ ಪ್ರೀತಿಯ ಕೇಳಿದರೆ, ಕಳೆದ ದಶಕಗಳಲ್ಲಿ ನಮ್ಮ ನಾಡಿನ ಅತಿ ದೊಡ್ಡ ಸಮಸ್ಯೆ ಏನು ಅಂತ ಕೇಳಿದರೆ ವರದಕ್ಷಿಣೆಯಾಗಿತ್ತು. ವರದಕ್ಷಿಣೆಯ ಪಿಡುಗಿನಿಂದ ನಮ್ಮ ತಂದೆಯಂದಿರು ಹಿರಿಯಂದಿರು ಅತ್ಯಂತ ಜರ್ಜರಿತವಾಗಿದ್ದರೆ, ಹಲವಾರು ಸಹೋದರಿಗಳು ಮನೆಯಲ್ಲಿ ಬಾಕಿಯಾಗಿದ್ದರೆ, ಅಲ್ಹಮ್ದುಲಿಲ್ಲಾಹ್ ಎಸ್ಎಸ್ಎಫ್ ಮಾಡಿದ ಕ್ರಾಂತಿ ಏನು ಅಂತ ಕೇಳಿದರೆ ಇವತ್ತಿನ ಯುವ ಜನರಿಗೆ ವರದಕ್ಷಿಣೆ ಅಂತ ಹೇಳಿದರೆ ಹಿಂಜರಿಕೆಯಾಗಿದೆ, ಅದು ಶೇಮ್ ಆಗಿದೆ. ಅದಕ್ಕೆ ವೇದಿಕೆಯನ್ನು ಮಾಡಿಕೊಟ್ಟದ್ದು ಅಲ್ಹಮ್ದುಲಿಲ್ಲಾಹ್ ಎಸ್ಎಸ್ಎಫ್ ಆಗಿದೆ. ಎಸ್ಎಸ್ಎಫ್ ನ ಕಳೆದ 25ನೇ ವರ್ಷೋತ್ಸವವನ್ನು ಆಚರಿಸಿದ್ದು ಹೇಗೆ ಗೊತ್ತಾ? 25 ಯುವ ವಿದ್ವಾಂಸರನ್ನು ಯುವ ಕಾರ್ಯಕರ್ತರನ್ನು ವರದಕ್ಷಿಣೆ ಇಲ್ಲದೆ ಮದುವೆಯಾಗುವ ಮೂಲಕ 25,000 ಕಾರ್ಯಕರ್ತರನ್ನ ವರದಕ್ಷಿಣೆ ರಹಿತ ಮದುವೆಗೆ ಪ್ರತಿಜ್ಞಾಬದ್ಧರನ್ನಾಗಿಸುವ ಮೂಲಕ ಈ ನಾಡಿನ ವರದಕ್ಷಿಣೆಯ ಸಮಸ್ಯೆಗೆ ಶಾಶ್ವತವಾದ ಪರಿಹಾರವನ್ನ ಕಂಡುಹಿಡಿಯಲಿಕ್ಕೆ ಅಲ್ಹಮ್ದುಲಿಲ್ಲಾಹ್ ಎಸ್ಎಸ್ಎಫ್ ಗೆ ಸಾಧ್ಯವಾಗಿದೆ. ಮಾತ್ರವಲ್ಲ, ನನ್ನ ಪ್ರೀತಿಯ ಗೆಳೆಯರೇ, ಒಂದು ಧರ್ಮದಲ್ಲಿ ಒಂದು ಕಾಲದಲ್ಲಿ ನಮ್ಮ ನಾಡಿನ ಕಾರ್ಯಕರ್ತರು ಗಲ್ಫ್ ರಾಷ್ಟ್ರಕ್ಕೆ ಹೋಗುವಾಗ ಖುತ್ಬಿಯತ್ ಮಾಡಿ ಹೋದವರು, ನೇರ್ಚೆ ಮಾಡಿ ಹೋದವರು, ಜಿಯಾರತ್ ಮಾಡಿ ಹೋದವರು ಬರುವಾಗ ಎಲ್ಲವನ್ನೂ ನಿಷೇಧಿಸಿಕೊಂಡು ಸಲಫಿಯಾಗಿ ವಹಾಬಿಯಾಗಿ ಬರುವುದಾದರೆ ಅಲ್ಹಮ್ದುಲಿಲ್ಲಾಹ್ ಇವತ್ತು ಆ ಸನ್ನಿವೇಶವಲ್ಲ. ಎಸ್ಎಸ್ಎಫ್ ಮತ್ತು ಎಸ್ಐಎಸ್ನ ಅಧೀನ ಸಂಘಟನೆಯಾದ ಕೆಸಿಎಫ್ ಕಾರ್ಯಕರ್ತರ ಮೂಲಕ ಇವತ್ತು ಒಮಾನ್ನಲ್ಲಿ, ಕುವೈತಿನಲ್ಲಿ, ದುಬಾಯಿಯಲ್ಲಿ, ಯುಎಇಯಲ್ಲಿ, ಬಹ್ರೈನ್ನಲ್ಲಿ ರೀತಿ ಎಲ್ಲ ರಾಷ್ಟ್ರಗಳಲ್ಲಿಯೂ ಕೂಡ ಜಿಸಿಸಿ ರಾಷ್ಟ್ರ ಮಾತ್ರವಲ್ಲ, ಲಂಡನ್ ಸಹಿತ ಇರುವ ವೆಸ್ಟರ್ನ್ ರಾಷ್ಟ್ರಗಳಲ್ಲಿಯೂ ಕೂಡ ಯುವ ಜನರನ್ನು ಕಟ್ಟಿ ಬಳಸುವುದಕ್ಕೆ ಕೆಸಿಎಫ್ ನ ಮೂಲಕ ಸಾಧ್ಯವಾದರೆ ಈ ನವೋತ್ತಲವಾದಂತಹ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ ಯಾರಿಗೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಗಿದ ನನ್ನ ಪ್ರೀತಿಗಳೇರೆ, ಶೇಖುನ ಸರಫುಲ್ ಉಲಮ ಅಬ್ಬಾಸ್ ಉಸ್ತಾದ್, ನಾನು ಕೇಳ್ತಾ ಇದ್ದೇನೆ, ಒಂದು ಕಾಲದಲ್ಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಮಾತನಾಡುವ ಅಥವಾ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿಯುವ ಮಕ್ಕಳಿಗೆ ಲಕ್ಷಾಂತರ ರೂಪಾಯಿ ಇನ್ಕಮ್ ಬೇಕಿತ್ತು ಅವರ ತಂದೆ ತಾಯಿಗಳಿಗೆ. ಅಲ್ಹಮ್ದುಲಿಲ್ಲಾಹ್ ಶೇಖುನ ಅಬ್ಬಾಸ್ ಉಸ್ತಾದ್ ನಮ್ಮ ಗ್ರಾಮೀಣ ಪ್ರದೇಶವಾದ ಮಣ್ಣನಾಡಿಯಲ್ಲಿ ಅಲ್ ಮದೀನಾ ಅನ್ನುವ ವಿದ್ಯಾ ಸಂಸ್ಥೆಯನ್ನು ಕಟ್ಟಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅನ್ನು ಆರಂಭಿಸಿದಾಗ ನನ್ನಂತಹ ಸಣ್ಣ ಪುಟ್ಟ ಕುಟುಂಬಸ್ಥರ ಮನೆಯವರು ಕೂಡ ಕಲಿಯಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನ ಅಲ್ ಮದೀನಾದ ಮೂಲಕ ಅಬ್ಬಾಸ್ ಉಸ್ತಾದ್ ಮಾಡಿದರೆ ನಾನು ಕೇಳ್ತಾ ಇದ್ದೇನೆ ಇವತ್ತು ಶಿಕ್ಷಣದ ಮೂಲಕ ರೆವಲ್ಯೂಷನ್ ಮಾಡುವುದು ಅಂತ ಹೇಳುವುದಾದರೆ ನಿಜವಾಗಿಯೂ ಕೂಡ ಎಜುಕೇಶನ್ ಈಸ್ ಎ ಪ್ರೊಸೆಸ್ ದಟ್ ಟರ್ನ್ ಎ ಸೇವೇಜ್ ಆಸ್ ಅ ನಂಬರ್ ಒನ್ ಸಿಟಿಜನ್. ವಿದ್ಯಾಭ್ಯಾಸ ಎಂಬುದು ಅನಾಗರಿಕ ಮನುಷ್ಯನನ್ನ ನಾಗರಿಕ ಮನುಷ್ಯನನ್ನಾಗಿ ಮಾಡುವ ಅತ್ಯಂತ ಉದಾತ್ತವಾದ ಪ್ರಕ್ರಿಯೆ ವಿದ್ಯಾಭ್ಯಾಸ ಅಂತ ಹೇಳಿದರೆ ನಾನು ಕೇಳ್ತಾ ಇದ್ದೇನೆ ಈ ರಾಷ್ಟ್ರದಲ್ಲಿ ಇವತ್ತು ಸಾವಿರಾರು ಯೂನಿವರ್ಸಿಟಿಗಳಿವೆ, ಸಾವಿರಾರು ಮೆಡಿಕಲ್ ಪ್ರೊಫೆಷನಲ್ ಕಾಲೇಜ್ಗಳಿವೆ, ಆದರೆ ಅವರು ಯಾರಿಗೂ ಕೂಡ ಧೈರ್ಯವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇವತ್ತಿನ ವಿದ್ಯಾಭ್ಯಾಸ ಸಂಪನ್ನ ಜನರು ಕೂಡ ಅನಾಗರಿಕ ಗಲಭೆಗಳಲ್ಲಿ ತೊಡಗಿಸಿಕೊಳ್ಳುವಾಗ ಅಲ್ಹಮ್ದುಲಿಲ್ಲಾಹ್ ವಯು ಝಕ್ಕೀಹಿಮ ವಯು ಅಲ್ಲಿ ಮುಹಮ್ಮದ್ ಕಿತಾಬ್ ಅಲ್ಲಾಹ್ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಂಭಿಸಿದ ಪಾಠಶಾಲೆಯಲ್ಲಿ ಮೊದಲು ಮನುಷ್ಯನನ್ನ ಮನುಷ್ಯನನ್ನಾಗಿಸಿ ನಂತರ ವಿದ್ಯಾಭ್ಯಾಸವನ್ನು ಕೊಡುವ ಪ್ರಕ್ರಿಯೆ ಅವತ್ತಿನಿಂದ ಆರಂಭವಾಗಿ ಇವತ್ತು ಸರಫುಲ್ ಉಲಮ ಅಬ್ಬಾಸ್ ಉಸ್ತಾದ್ರಂತಹ ವಿದ್ವಾಂಸರು ವಿದ್ಯಾ ಸಂಸ್ಥೆಗಳ ಮೂಲಕ ಮಾಡಿಕೊಡುವಂತಹ ಉನ್ನತವಾದ ನೈತಿಕ ಶಾಲೆಯ ಬಾಲಪಾಠ, ಆ ವಿಶಾಲವಾದ ಹಂದಾರ, ಅವುಗಳು ನಿಜವಾಗಿಯೂ ನಮ್ಮ ಅಹ್ಲಿ ಸುನ್ನತ್ ವಲ್ ಜಮಾಅದ ಕಾರ್ಯಕರ್ತರ ಮೂಲಕವಲ್ಲದೆ ಇನ್ಯಾವುದೇ ಕಡೆಯಿಂದ ದರ್ಶಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಮಾತ್ರ ಹೇಳುತ್ತಾ, ಹಾಗಾಗಿ ಇನ್ಶಾ ಅಲ್ಲಾಹ್ ಎಸ್ಎಸ್ಎಫ್ ನಮ್ಮ ಅತ್ತರವಾದ ಶಕ್ತಿ, ಆ ಶಕ್ತಿಯನ್ನ ಯಾರಿಂದಲೂ ಕೂಡ ಕೆಡಿಸಲಿಕ್ಕೆ ಸಾಧ್ಯವಿಲ್ಲ ಎಂದು ಮಾತ್ರ ಈ ಸಂದರ್ಭ ಸ್ಪಷ್ಟವಾಗಿ ಹೇಳಿ ಇನ್ಶಾ ಅಲ್ಲಾಹ್ ಇವತ್ತು 25
ಮೂವತ್ತು ಜಿಲ್ಲೆಗಳಲ್ಲಿಯೂ ಕೂಡ ಎಸ್ಎಸ್ಎಫ್ನ ತ್ರಿವರ್ಣ ಧ್ವಜ ಬಾನೆತ್ತರಕ್ಕೆ ಹಾರುವಾಗ ಆ ಸಂಘಟನೆಯೊಂದಿಗೆ ತಮ್ಮೆಲ್ಲರ ಸಹಕಾರ ಅಗತ್ಯ ಎಂದು ಮಾತ್ರ ಹೇಳುತ್ತಾ ಎಸ್ಎಸ್ಎಫ್ ಕರ್ನಾಟಕ ರಾಜ್ಯ ಸುನ್ನಿ ಸ್ವರ್ಣಿಸ್ ಫೆಡರೇಷನ್ ಸಂಘಟನೆಯ ಎಲ್ಲಾ ರೀತಿಯ ಆಶಂಸೆಗಳನ್ನ ಎಸ್ಎಸ್ಎಫ್ ಶಾಂತಿಬಾಗ ಶಾಖೆಯ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ಗೆ ಹೇಳುತ್ತಾ ಸಮಯದ ಅಭಾವವಿರುವುದರಿಂದ ಮಾತುಕತೆ ವಿರಾಮ ವ ಆಖಿರ್ ದಅವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.